गुड मॉर्निंग डियर स्टूडेंट्स. टुडे इन दिस क्लास वी आर गोइंग टू लर्न अबाउट द प्रिजर्वेशन ऑफ फिश. एज वी नो दैट अ फिश इज अ वेरी कंप्राइजेस ऑफ प्रोटीन, फैट, मिनरल्स, विटामिन, अमीनो एसिड्स, आयोडीन, फॉस्फरस एंड लार्ज क्वांटिटी ऑफ वाटर. फिश अल्ली वेरी इंपॉर्टेंट न्यूट्रियंट्स प्रेजेंट आगिरुत्ते. इदन्नेनादरू नावु ಪ್ರಿಸರ್ವ್ ಮಾಡಲಿಲ್ಲ ಅಂತಂದರೆ ಇಟ್ ವಿಲ್ ಗೆಟ್ ಸ್ಪಾಯ್ಲ್ಡ್ ಆ್ಯಂಡ್ ಡಿಕಂಪೋಸ್ ಆಗುತ್ತೆ. ಡಿಕಂಪೋಸಿಷನ್ ಆಗಬೇಕಾದ್ರೆ ಅದರಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾ ಅಟ್ಯಾಕ್ ಇರುತ್ತಲ್ಲ, ಆ ಒಂದು ಬ್ಯಾಕ್ಟೀರಿಯಾ ಆಫ್ಟರ್ ಡೆತ್ ಏನಾಗುತ್ತೆ, ಬೇರೆ ಒಂದು ಕಾನ್ಸ್ಟಿಟ್ಯೂಂಟ್ಸ್ಗೂ ಕೂಡ ಏನು ಮಾಡುತ್ತೆ, ಹಾರ್ಮ್ಫುಲ್ ಮಾಡುತ್ತೆ. ಸೊ ಹಾಗಾಗಿ ಆ ಒಂದು ದೃಷ್ಟಿಯಿಂದ ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ಫಿಶಸ್ನ ಪ್ರಿಸರ್ವ್ ಮಾಡ್ತಾ ಹೋಗ್ತೀವಿ. ಸೊ ಆ ಫಿಶಸ್ನ ಪ್ರಿಸರ್ವ್ ಮಾಡುವಂತಹ ವೇರಿಯಸ್ ಮೆಥಡ್ಸ್ಗಳು ಇಂಡಿಯಾದಲ್ಲಿ ಅಬ್ರಾಡಲ್ಲಿ ಬೇರೆ ಬೇರೆ ಆಗಿರುತ್ತೆ. ಸೊ ಹಾಗಾಗಿ ಫಸ್ಟ್ ಪ್ರೋಸೆಸ್ ಯಾವುದು ಅಂತ ನೋಡೋಣ. ದಟ್ ಈಸ್ ಅ ರೆಫ್ರಿಜರೇಷನ್. ಸೊ ರೆಫ್ರಿಜರೇಷನ್ ಇಟ್ಸ್ ಅ ಬೇಸಿಕ್ ಐಡಿಯಾ ಬಿಹೈಂಡ್ ದ ರೆಫ್ರಿಜರೇಷನ್ ಈಸ್ ಟು ಪ್ರಿಸರ್ವ್ ದ ಫಿಶ್ ಅಟ್ 0 degrees Celsius. Which prevents the spoilage for the short period. ಇಲ್ಲಿ ರೆಫ್ರಿಜರೇಷನ್ ಮಾಡೋದ್ರಿಂದ ದಟ್ ಈಸ್ ಅ ಫಿಶ್ ನ ಪ್ರಿಸರ್ವ್ ಮಾಡಿಟ್ಟಿರೋದು ರೆಫ್ರಿಜರೇಷನ್ ಮಾಡೋದು ಅಟ್ ಯಾವುದ್ರಲ್ಲಿ ಅಂದರೆ 0 degrees Celsius ಅಲ್ಲಿ. ವಿಚ್ ಪ್ರಿವೆಂಟ್ ದ ಸ್ಪಾಯ್ಲೇಜ್ ಫಾರ್ ದ ಶಾರ್ಟ್ ಪೀರಿಯಡ್. ಬರೀ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ನಾವೇನಾದರೂ ಫಿಶ್ನ ಸ್ಪಾಯ್ಲ್ ಆಗದೆ ಇರೋಂಗೆ ಇಡೋದಕ್ಕೆ ಒಂದು ಮೆಥಡ್ ಇದು ರೆಫ್ರಿಜರೇಷನ್. ಫಾರ್ ದಿಸ್ ಪರ್ಪಸ್ ಆಲ್ಟರ್ನೇಟ್ ಲೇಯರ್ಸ್ ಆಫ್ ಫಿಶ್ ಆ್ಯಂಡ್ ಐಸ್ ಆರ್ ಕೆಪ್ಟ್ ಆನ್ ದ ಕ್ಲೋಸ್ಡ್ ವೆಸಲ್ಸ್ ಟು ಮೇಂಟೈನ್ ದ ಟೆಂಪರೇಚರ್ ಅಟ್ 0 degrees Celsius. ಸೊ ಇಲ್ಲಿ ಆಲ್ಟರ್ನೇಟ್ ಲೇಯರ್ಸ್ ಆಫ್ ಫಿಶ್ ಆ್ಯಂಡ್ ಐಸ್ ಆರ್ ಕೆಪ್ಟ್ ಇನ್ ದ ಕ್ಲೋಸ್ಡ್ ವೆಸಲ್ಸ್ ಟು ಮೇಂಟೈನ್ ದ ಟೆಂಪರೇಚರ್ ಅಟ್ 0 degrees. ಸೊ ಇಲ್ಲಿ ಏನು ಮಾಡಿರ್ತಾರೆ, ಫಿಶ್ನ ಕಟ್ ಮಾಡಿ ಸೊ ಅದ್ರ ಮೇಲ್ಗಡೆ ಐಸ್ ಕ್ಯೂಬ್ಸ್ನೆಲ್ಲ ಇಟ್ಟು ಆ ಒಂದು ಅದನ್ನ ಕ್ಲೋಸ್ಡ್ ವೆಸಲಲ್ಲಿ ಒಂದು ಮುಚ್ಚಿರ್ತಕ್ಕಂಥ ವೆಸಲಲ್ಲಿ ಏನು ಮಾಡ್ತಾರೆ, 0 degree Temperature ರೆಫ್ರಿಜರೇಟ್ ಮಾಡಿರ್ತಾರೆ. ಇನ್ ಕೇಸ್ ಆಫ್ ಲಾರ್ಜ್ ಫಿಶಸ್ ಐಸ್ ಪೀಸಸ್ ಆರ್ ಕೆಪ್ಟ್ ಇನ್ ದ ಅಬ್ಡೋಮಿನಲ್ ಕ್ಯಾವಿಟಿ ಆಫ್ ದ ಗಟ್ಟೇಟರ್ ಫಿಶ್. ಇದೆಲ್ಲ ಈ ಶಾರ್ಟ್ ಪೀರಿಯಡ್ ಲೇಯರ್ಸ್ ಆಫ್ ಫಿಶ್ನ ಮತ್ತೆ ಐಸ್ ಇಡೋದು ಚಿಕ್ಕ ಫಿಶ್ಗಳಲ್ಲಿ. ಇನ್ ಕೇಸ್ ಆಫ್ ಲಾರ್ಜ್ ಫಿಶ್ ದೊಡ್ಡ ದೊಡ್ಡ ಫಿಶಸ್ಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಅದರ ಅಬ್ಡೋಮಿನಲ್ ಕ್ಯಾವಿಟಿನ ಕಟ್ ಮಾಡಿ ಸೊ ಅದರೊಳಗಡೆ ಏನು ಮಾಡಿರ್ತಾರೆ, ಐಸ್ ಪೀಸಸ್ನ ಕೆಪ್ಟ್ ಮಾಡಿರ್ತಾರೆ ಅಂದರೆ ಇಟ್ಟಿರ್ತಾರೆ. ಸೊ ಇಟ್ ಈಸ್ ಒನ್ ಆಫ್ ದ ಮೆಥಡ್ ರೆಫ್ರಿಜರೇಷನ್ ಅಂದರೆ 0 degrees Celsius ಫಿಶ್ನ ಸ್ಪಾಯ್ಲ್ ಆಗದೆ ಇರೋಂಗೆ ರೆಫ್ರಿಜರೇಟ್ ಮಾಡೋದು. ವೆರೈಸ್ ಇನ್ ಕೇಸ್ ಆಫ್ ಲಾರ್ಜ್ ಫಿಶಸ್ ಏನು ಮಾಡ್ತಾರೆ, ಅದರ ಅಬ್ಡೋಮಿನಲ್ ಕ್ಯಾವಿಟಿಲಿ ಐಸ್ ಪೀಸಸ್ನ ಇಟ್ಟು ಸೊ ಅದನ್ನು ಪ್ರೊಟೆಕ್ಟ್ ಮಾಡೋದು ಸ್ಪಾಯ್ಲ್ ಆಗದೆ ಇರೋ ಥರ. ಓಕೆನಾ? ಸೊ ದಿಸ್ ಈಸ್ ಅ ಫಸ್ಟ್ ಮೆಥಡ್. ಸೊ ನೆಕ್ಸ್ಟ್ ಈಸ್ ಅ ಡೀಪ್ ಫ್ರೀಸಿಂಗ್. ಇಟ್ ಈಸ್ ಅ ಸೆಕೆಂಡ್ ಮೆಥಡ್ ಆಫ್ ಪ್ರಿಸರ್ವೇಷನ್ ಆಫ್ ಫಿಶ್, ವೇರ್ ಬಿಫೋರ್ ದಿಸ್ ಫ್ರೀಸಿಂಗ್ ಫಿಶಸ್ ಆರ್ ವಾಶ್ ಪ್ರಾಪರ್ಲಿ ಆ್ಯಂಡ್ ಕೆಪ್ಟ್ ಅಟ್ ದ ಟೆಂಪರೇಚರ್ ಆಫ್ -18 degrees Celsius ಫಾರ್ ಎ ಲಾಂಗ್ ಪೀರಿಯಡ್. ಸೊ ಈ ಫಿಶ್ನ ಡೀಪ್ ಫ್ರೀಸಿಂಗ್ ಅಂದರೆ ಫ್ರೀಸಿಂಗ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ತಾರಂದ್ರೆ ಫಿಶಸ್ನ ಚೆನ್ನಾಗಿ ವಾಶ್ ಮಾಡಿರ್ತಾರೆ. ಆ ವಾಶ್ ಮಾಡಿ ದೆನ್ ಕೀಪ್ ಅಟ್ ದ ಟೆಂಪರೇಚರ್ ಆಫ್ -18 degrees Celsius ಅಲ್ಲಿ ಲಾಂಗರ್ ಪೀರಿಯಡ್ ವರೆಗೂ ಇಟ್ಟಿರ್ತಾರೆ. ಓನ್ಲಿ ದ ಫ್ರೆಶ್ ಫಿಶ್ ಇನ್ ದ ಗುಡ್ ಕಂಡೀಷನ್ ಆರ್ ಡೀಪ್ ಫ್ರೋಜನ್. ಸೊ ಆ ಒಂದು ಕಂಡೀಷನ್ ಅಲ್ಲಿ ಯಾವುದು ಫಿಶ್ ಫ್ರೆಶ್ ಆಗಿರುತ್ತೋ ಆ ಒಂದು ಫಿಶ್ನ ಏನ್ ಮಾಡ್ತಾರೆ, ಡೀಪ್ ಫ್ರೋಜನ್ಗೆ ಇಡ್ತಾರೆ. ಬಿಫೋರ್ ಕೀಪಿಂಗ್ ದ ಫಿಶ್ ಪ್ರೋಸೆಸ್ ದ ಹೆಡ್ಸ್ ಆಫ್ ದ ಲಾರ್ಜ್ ಫಿಶಸ್ ಆರ್ ರಿಮೂವ್ಡ್ ಅಂಡ್ ದೆನ್ ಇಟ್ ಈಸ್ ಗಟ್ಟೇಟೆಡ್ ಅಂಡ್ ವಾಶ್. ಬೈ ದಿಸ್ ಮೆಥಡ್ ಫಿಶಸ್ ಆರ್ ಕೆಪ್ಟ್ ಫಾರ್ ಅ ಲಾಂಗರ್ ಪೀರಿಯಡ್ ವಿಥೌಟ್ ಸ್ಪಾಯ್ಲೇಜ್. ಇಲ್ಲಿ ಫಸ್ಟ್ ಏನು ಮಾಡ್ತಾರೆ, ಫ್ರೀಸಿಂಗ್ ಮಾಡೋದಕ್ಕಿಂತ ಮುಂಚೆ ಆ ಫಿಶ್ನ ಚೆನ್ನಾಗಿ ವಾಶ್ ಮಾಡಿ ಸೊ ಅದರ ಹೆಡ್ಡು ಆ ಹೆಡ್ಸ್ನ ಮತ್ತೆ ಅದರಲ್ಲಿರ್ತಕ್ಕಂತಹ ಒಂದು ಗಟ್ಟೆಟ್ಸ್ ಅಂದರೆ ಇಂಟೆಸ್ಟೈನ್ಸ್ನೆಲ್ಲ ರಿಮೂವ್ ಮಾಡ್ತಾರೆ. 18 degrees Celsius ಅಲ್ಲಿ ಇಟ್ಟಿರ್ತಾರೆ. ಆ ಒಂದು 18 degrees Celsius ಅಲ್ಲಿ ಇಟ್ಟು ಚೆನ್ನಾಗಿ ಫ್ರೆಶ್ ಆಗಿರುತ್ತಲ್ಲ ಅದನ್ನು ಏನು ಮಾಡ್ತಾರೆ, ಡೀಪ್ ಫ್ರೋಜನ್ಗೆ ಇಟ್ಟಿರ್ತಾರೆ. ಓಕೆನಾ? ಸೊ ದಿಸ್ ಮೆಥಡ್ ಈಸ್ ಕೀಪ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಫಿಶಸ್ನ ಲಾಂಗರ್ ಪೀರಿಯಡ್ ವರೆಗೂ ನಾವು ಇದನ್ನು ಪ್ರಿಸರ್ವ್ ಮಾಡಿ ಇಟ್ಟಿರ್ಬೋದು. ವೆರಸ್ ಇನ್ ಕೇಸ್ ಆಫ್ ರೆಫ್ರಿಜರೇಷನ್ ಅಲ್ಲಿ ಇಟ್ ಈಸ್ ಓನ್ಲಿ ಫಾರ್ ದ ಶಾರ್ಟರ್ ಪೀರಿಯಡ್ ಆಫ್ ಟೈಮ್. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಮೆಥಡ್ ಆಫ್ ಪ್ರಿಸರ್ವೇಷನ್ ಆಫ್ ಫಿಶ್, ದಟ್ ಈಸ್ ಅ ಫ್ರೀಸ್ ಡ್ರೈಯಿಂಗ್. ಫ್ರೀಸ್ ಡ್ರೈಯಿಂಗ್ ದಿಸ್ ಈಸ್ ಅ ಲಾಂಗ್ ಪ್ರೋಸೆಸ್ ಅಂಡ್ ಎಕ್ಸ್ಪೆನ್ಸಿವ್. ಸೊ ಓನ್ಲಿ ಗುಡ್ ಕ್ವಾಲಿಟಿ ಆಫ್ ಫಿಶಸ್ ಆರ್ ಪುಟ್ ದಿಸ್ ಟೈಪ್ ಆಫ್ ಪ್ರಿಸರ್ವೇಷನ್. ಸೊ ಫ್ರೀಸ್ ಡ್ರೈಯಿಂಗ್ ಅಲ್ಲಿ ಇಟ್ಸ್ ಎ ಒನ್ ಆಫ್ ದ ಲಾಂಗ್ ಪ್ರೋಸೆಸ್ ಅಂಡ್ ಎಕ್ಸ್ಪೆನ್ಸಿವ್ ಓನ್ಲಿ ವಿತ್ ಅ ಗುಡ್ ಕ್ವಾಲಿಟಿ. ಸೊ ಡೀಪ್ ಫ್ರೀಸಿಂಗ್ ಫ್ರೀಸ್ ಡ್ರೈಯಿಂಗ್ ದಿಸ್ ಈಸ್ ಅ ಲಾಂಗ್ ಪ್ರೋಸೆಸ್ ಅಂಡ್ ಎಕ್ಸ್ಪೆನ್ಸಿವ್. ಸೊ ಓನ್ಲಿ ಗುಡ್ ಕ್ವಾಲಿಟಿ ಆಫ್ ಫಿಶಸ್ ಆರ್ ಪುಟ್ ಇನ್ ದಿಸ್ ಟೈಪ್ ಆಫ್ ಪ್ರಿಸರ್ವೇಷನ್. ಫ್ರೀಸ್ ಡ್ರೈಯಿಂಗಲ್ಲಿ ಇದು ಒಂದು ಲಾಂಗೆಸ್ಟ್ ಪ್ರೊಸೆಸ್ಸು, ಇದು ಎಕ್ಸ್ಪೆನ್ಸಿವ್ ಮತ್ತು ಗುಡ್ ಕ್ವಾಲಿಟಿ ಆಫ್ ಫಿಶಸ್ಸರ್ನ ಮಾತ್ರ ಇಲ್ಲಿ ಪ್ರಿಸರ್ವ್ ಮಾಡಿಟ್ಟಿರ್ತಾರೆ. ದ ಫಸ್ಟ್ ಸ್ಟೆಪ್ ಆಫ್ ಫ್ರೀಸಿಂಗ್ ಆಫ್ ದ ಫಿಶ್ ವಿಚ್ ಕ್ಯಾನ್ ಬಿ ಅಲೋಡ್ ಟು ಡ್ರೈ ಬೈ ದ ಸಬ್ಲಿಮೇಷನ್. ಫಸ್ಟ್ ಇಲ್ಲಿ ಏನು ಮಾಡ್ತಾರೆ ಅಂದರೆ ಗುಡ್ ಕ್ವಾಲಿಟಿ ಆಫ್ ಫಿಶಸ್ನ ಅಲೋಡ್ ಟು ಡ್ರೈ ಬೈ ಸಬ್ಲಿಮೇಷನ್. ಸಬ್ಲಿಮೇಷನ್ ಅಂದರೆ
ಸಾಲಿಡ್ ಇರೋದನ್ನ ವೇಪರ್ ಆಗದೇನೆ ಬರೀ ಗೇಷಿಯಸ್ ಸ್ಟೇಟಲ್ಲಿ ಕನ್ವರ್ಟ್ ಆಗೋದನ್ನ ಇಲ್ಲಿ ಸಬ್ಲಿಮೇಷನ್ ಅಂತ ಕರಿತೀವಿ. ಇನ್ ದಿಸ್ ಪ್ರೋಸೆಸ್ ಐಸ್ ಇಸ್ ಚೇಂಜ್ ಇನ್ ಟು ದ ವಾಟರ್ ವೇಪರ್. ಇಲ್ಲಿ ಏನಾಗುತ್ತೆ ಅಂದರೆ ಸಬ್ಲಿಮೇಷನ್ ಪ್ರೋಸೆಸ್ಸಲ್ಲಿ ಐಸ್ ಏನಾಗುತ್ತೆ ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ ಬಟ್ ಮೆಲ್ಟ್ ಆಗಲ್ಲ. ಓಕೆನಾ? ಸೊ ಅದನ್ನ ಆ ಒಂದು ಪ್ರೋಸೆಸ್ನ ನಾವಿಲ್ಲಿ ಸಬ್ಲಿಮೇಷನ್ ಅಂತ ಕರಿತೀವಿ. ದ ಕಲರ್ ಆ್ಯಂಡ್ ದ ನ್ಯೂಟ್ರಿಟಿವ್ ಸಬ್ಸ್ಟೆನ್ಸಸ್ ಆರ್ ಕಂಪ್ಲೀಟ್ಲಿ ಪ್ರಿಸರ್ವ್ ಬೈ ದಿಸ್ ಟೆಕ್ನಿಕ್. ಸೊ ಈ ಒಂದು ಫ್ರೀಸಿಂಗ್ ಟೆಕ್ನಿಕ್ಕಿಂದ ಏನು ನಮಗೆ ಲಾಭ ಅಂತಂದರೆ ಕಲರ್ ಆ ಫಿಶ್ನ ಕಲರು ಮತ್ತು ಅದರಲ್ಲಿರ್ತಕ್ಕಂಥ ನ್ಯೂಟ್ರಿಟಿವ್ ಸಬ್ಸ್ಟೆನ್ಸಸ್ಸು ಸೊ ಅದು ಕಂಪ್ಲೀಟ್ಲಿ ಪ್ರಿಸರ್ವ್ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಫ್ಲೇವರ್ ಆಗಲಿ ಕ್ವಾಲಿಟಿಯಲ್ಲಾಗಲಿ ಚೇಂಜ್ ಆಗಲ್ಲ. ಓಕೆನಾ? ಫರ್ದರ್ ದ ಫಿಶ್ ಈಸ್ ಫ್ರೋಜನ್ ಟು -20 degrees Celsius ಬೈ ಕೀಪಿಂಗ್ ದೆಮ್ ಇನ್ ದ ಫ್ರೀಸಿಂಗ್ ಚೇಂಬರ್. ಸೊ ಇದು ಫಿಶ್ನ ಗುಡ್ ಕ್ವಾಲಿಟಿ ಫಿಶ್ನ ಫಸ್ಟು ಏನು ಮಾಡಿರ್ತಾರೆ ಸಬ್ಲಿಮೇಷನ್ ಪ್ರೋಸೆಸ್ ಮಾಡ್ತಾರೆ. ಸಬ್ಲಿಮೇಷನ್ ಪ್ರೋಸೆಸ್ನ ಮಾಡಿ ದೆನ್ ನೆಕ್ಸ್ಟು ಇಟ್ ವಿಲ್ ಕೆಪ್ಟ್ ಇನ್ ದ ಫ್ರೋಜನ್ -20 degrees Celsius -20 degrees Celsius ಇಟ್ಟಿರ್ತಾರೆ ಬೈ ಕೀಪಿಂಗ್ ಇನ್ ದ ಫ್ರೀಸಿಂಗ್ ಚೇಂಬರಲ್ಲಿ -20 degrees Celsius ಇಟ್ಟು ಆಫ್ಟರ್ ಫ್ರೀಸಿಂಗ್ ಫಿಶ್ ಕೆಪ್ಟ್ ಇನ್ ಟ್ರೇಸ್ ಆರ್ ಸೆಂಡ್ ಟು ದ ಕ್ಯಾಬಿನ್ ಕಂಟೈನಿಂಗ್ ಹಾರಿಜಾಂಟಲ್ ಹೀಟಿಂಗ್ ಪ್ಲೇಟ್ಸ್ ಫಾರ್ ಡ್ರೈಯಿಂಗ್ ದ ವ್ಯಾಕ್ಯೂಮ್. ಸೊ ಆ -20 degrees Celsius ಇಟ್ಟಿರ್ತಕ್ಕಂತಹ ಫ್ರೀಸಿಂಗ್ ಮಾಡಿರ್ತಕ್ಕಂಥ ಫಿಶಸ್ನ ಹಾರಿಜಾಂಟಲ್ ಆಗಿರ್ತಕ್ಕಂತಹ ಒಂದು ಈ ಥರ ಹಾರಿಜಾಂಟಲ್ ಆಗಿರ್ತಕ್ಕಂಥ ಟ್ರೇಸಲ್ಲಿ ಏನು ಮಾಡಿರ್ತಾರೆ ಪ್ಲೇಟ್ಸಲ್ಲಿ ಇಟ್ಟು ಅದನ್ನು ಡ್ರೈ ಮಾಡೋದಕ್ಕೆ ಬಿಡ್ತಾರೆ. ನಾವು ಫಿಶಸ್ ಆರ್ ವೆಲ್ ಡ್ರೈ ಡ್ಯೂ ಟು ಹಾಟ್ ಪ್ಲೇಟ್ಸ್ ಪ್ಯಾಕ್ಡ್ ಇನ್ ಎ ಏರ್ ಕಂಟೈನ್ಡ್ ಚೇಂಬರ್. ಆ ಹಾಟ್ ಆಗಿರ್ತಕ್ಕಂತಹ ಡ್ರೈ ಆಗಿರ್ತಕ್ಕಂತಹ ಒಂದು ಫಿಶಸ್ನ ಏನು ಮಾಡ್ತಾರೆ ನೆಕ್ಸ್ಟು ಏರ್ ಕಂಡೀಷನ್ ಚೇಂಬರಲ್ಲಿ ಇಟ್ಟು ಪ್ಯಾಕ್ ಮಾಡ್ತಾರೆ. ಓಕೆನಾ? ಫ್ರೀಸ್ ಡ್ರೈಯಿಂಗ್ ಅಂದರೆ ಏನಿಲ್ಲ. ಸೊ ಫ್ರೀಸ್ ಡ್ರೈಯಿಂಗಲ್ಲಿ ಏನು ಮಾಡ್ತಾರೆ ಅಂದರೆ ಫಸ್ಟು ಫಿಶಸ್ನ ಗುಡ್ ಕ್ವಾಲಿಟಿಯ ಫಿಶಸ್ನ ತೊಗೋತಾರೆ ಅದನ್ನು ಸಬ್ಲಿಮೇಷನ್ ಪ್ರೋಸೆಸ್ ಮಾಡ್ತಾರೆ. ದೆನ್ ನೆಕ್ಸ್ಟು -20 degrees Celsius ಇಟ್ಟು ಅದನ್ನು ಫ್ರೀಸ್ ಮಾಡ್ತಾರೆ. ದೆನ್ ನೆಕ್ಸ್ಟ್ ಅದನ್ನು ಹಾರಿಜಾಂಟಲ್ ಹೀಟಿಂಗ್ ಪ್ಲೇಟ್ಸಲ್ಲಿ ಇಟ್ಟು ಡ್ರೈ ಮಾಡಿ ದೆನ್ ಅದನ್ನು ಏರ್ ಕಂಡೀಷನ್ ಚೇಂಬರಲ್ಲಿ ಪ್ಯಾಕ್ ಮಾಡ್ತಾರೆ. ಓಕೆ, ದಿಸ್ ಈಸ್ ದ ಫ್ರೀಸ್ ಡ್ರೈಯಿಂಗ್. ಆ್ಯಂಡ್ ದೆನ್ ನೆಕ್ಸ್ಟು ಸನ್ ಡ್ರೈಯಿಂಗ್. ಸನ್ ಡ್ರೈಯಿಂಗ್ ಇಟ್ಸ್ ಎ ಸ್ಮಾಲ್ ಸೈಜ್ ಫಿಶಸ್ ಆರ್ ಡ್ರೈಡ್ ಇನ್ ಸನ್ ಲೈಟ್ ಸ್ಪೆಷಲ್ ಇನ್ ದ ಟ್ರಾಪಿಕಲ್ ಕಂಟ್ರೀಸ್ ಲೈಕ್ ಇಂಡಿಯಾ ಚೈನಾ ಜಪಾನ್ ಆ್ಯಂಡ್ ಅದರ್ಸ್ ವೇರ್ ಸನ್ ರೇಸ್ ಆರ್ ವೆರಿ ಪವರ್ಫುಲ್ ಟು ಡ್ರೈ ದ ಫಿಶಸ್ ಈಸಿಲಿ. ಸೊ ನೀವು ನೀವು ಮಂಗಳೂರು ಕಡೆ ಎಲ್ಲ ನೋಡಿರ್ಬೋದು. ಸೊ ಅಲ್ಲೆಲ್ಲ ಏನು ಸಮುದ್ರ ಜಾಸ್ತಿ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಫಿಶಸ್ನ ಅಲ್ಲಲ್ಲೇ ಏನು ಮಾಡಿರ್ತಾರೆ ಚಿಕ್ಕ ಚಿಕ್ಕ ಫಿಶ್ಗಳನ್ನೆಲ್ಲ ಸನ್ ಡ್ರೈಯಿಂಗ್ ಮಾಡೋದಕ್ಕೆ ಅಲ್ಲೇ ಆಚೆ ಹಾಕಿರ್ತಾರೆ. ಸೊ ಇಲ್ಲಿ ಇಲ್ಲಿ ಏನು ಸನ್ ಡ್ರೈಯಿಂಗಲ್ಲಿ ಬರೀ ಸ್ಮಾಲ್ ಸೈಜ್ ಫಿಶಸ್ನ ಏನು ಮಾಡಿರ್ತಾರೆ ಸನ್ ಡ್ರೈಯಿಂಗ್ಗೆ ಇಟ್ಟಿರ್ತಾರೆ. ಸೊ ಇದ ಕಂಟ್ರೀಸ್ ಲೈಕ್ ಇಂಡಿಯಾ ಚೈನಾ ಜಪಾನ್ ಆ್ಯಂಡ್ ಅದರ್ಸಲ್ಲಿ ಈ ಸನ್ ಡ್ರೈಯಿಂಗ್ ಪ್ರೋಸೆಸ್ನ ಇಲ್ಲಿ ಯೂಸ್ ಮಾಡ್ತಾರೆ. ವೇ ಸನ್ ರೇಸ್ ಆರ್ ವೆರಿ ಪವರ್ಫುಲ್ ಆ್ಯಂಡ್ ಡ್ರೈ ದ ಫಿಶಸ್ ಈಸಿಲಿ. ಆ ಸನ್ ರೇಸ್ಗೆ ಏನಾಗುತ್ತೆ ಆ ಫಿಶಸ್ಸು ಈಸಿಯಾಗಿ ಡ್ರೈ ಆಗುತ್ತೆ. ದ ಫಿಶಸ್ ಆರ್ ಕೆಪ್ ಫಾರ್ ದ ಡಿಹೈಡ್ರೇಷನ್ ಆನ್ ಎ ಮ್ಯಾಟ್ ಆರ್ ಎನಿಥಿಂಗ್ ಫಾರ್ 3 to 5 days ಡ್ಯೂರಿಂಗ್ ದಿಸ್ ಪೀರಿಯಡ್. ಟರ್ನಿಂಗ್ ಓವರ್ ದ ಫಿಶಸ್ ಇಸ್ ಕಂಟಿನ್ಯೂಡ್. ಲಾರ್ಜರ್ ಫಿಶಸ್ ಆರ್ ಕಟ್ ಇನ್ ಟು ಪೀಸಸ್ ಫಾರ್ ಈಸಿ ಡ್ರೈಯಿಂಗ್ ಆ್ಯಂಡ್ ಬಟ್ ದಿಸ್ ಮೆಥಡ್ ಈಸ್ ನಾಟ್ ಪರ್ಫೆಕ್ಟ್ ಫಾರ್ ದ ಲಾಂಗರ್ ಪ್ರಿಸರ್ವೇಷನ್. ಸೊ ಇಂದು ಸನ್ ಡ್ರೈಯಿಂಗಲ್ಲಿ ಸ್ಮಾಲ್ ಫಿಶಸ್ನ ಏನು ಮಾಡ್ತಾರೆ ಆಚೆ ಒಂದು ಮ್ಯಾಟ್ ಹಾಕಿ 3 to 5 days ಅದರಿಂದ ಡಿಹೈಡ್ರೇಷನ್ ಅಂದರೆ ಅದರಲ್ಲಿರತಕ್ಕಂಥ ವಾಟರ್ ಕಂಟೆಂಟ್ ಎಲ್ಲ ಆಚೆ ಬರೋವರೆಗೂ ಅದು ಇಟ್ಟಿರ್ತಾರೆ. ದೆನ್ ಲಾರ್ಜರ್ ಫಿಶಸ್ ಆರ್ ಕಟ್ ಇನ್ ಟು ಪೀಸಸ್ ಫಾರ್ ಈಸಿ ಡ್ರೈಯಿಂಗ್. ಸೊ ಕೆಲವೊಂದು ಲಾರ್ಜರ್ ಫಿಶಸ್ ಇರುತ್ತಲ್ಲಪ್ಪ ಆ ಲಾರ್ಜರ್ ಫಿಶಸ್ನ ಪೀಸಸ್ ಆಗಿ ಕಟ್ ಮಾಡಿ ಕೂಡ ಡ್ರೈಯಿಂಗ್ ಇಟ್ಟಿರ್ತಾರೆ. ಬಟ್ ದಿಸ್ ಮೆಥಡ್ ಈಸ್ ನಾಟ್ ಪರ್ಫೆಕ್ಟ್ ಫಾರ್ ದ ಲಾಂಗರ್ ಪ್ರಿಸರ್ವೇಷನ್. ಈ ಒಂದು ಪ್ರಿಸರ್ವೇಷನಿಂದ ಲಾಂಗರ್ ಟೈಮ್ವರೆಗೂ ನಾವು ಫಿಶ್ನ ಪ್ರಿಸರ್ವ್ ಮಾಡಿ ಇಡೋದಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ಸನ್ ಕ್ಯೂರಿಂಗ್ ಆನ್ ಅಡ್ವಾನ್ಸ್ ಮೆಥಡ್ ಓವರ್ ಸಿಂಪಲ್ ಸನ್ ಡ್ರೈಯಿಂಗ್ ಈಸ್ ಡೆವಲಪ್ ಇನ್ ವಿಚ್ ಬಾಡಿ ದ ಫಿಶ್ ಈಸ್ ಓಪನ್ ಫ್ರಮ್ ದ ವೆಂಟ್ರಲ್ ಸೈಡ್ ಆ್ಯಂಡ್ ದ ವೈಸ್ ವರ್ಸ್ ಆ್ಯಂಡ್ ಗಿಲ್ಸ್ ಆರ್ ರಿಮೂವ್ಡ್. ಈ ಒಂದು ಸನ್ ಕ್ಯೂರಿಂಗ್ ಅಲ್ಲಿ ಒಂದು ಮೆಥಡು ಇದರಲ್ಲಿ ಏನು ಮಾಡ್ತಾರಂದರೆ ಸಿಂಪಲ್ ಸನ್ ಡ್ರೈಯಿಂಗ್ ಈಸ್ ಡೆವಲಪ್ ಇನ್ ವಿಚ್ ಬಾಡಿ ಆಫ್ ದ ಫಿಶ್ ಈಸ್ ಓಪನ್ ಇನ್ ದ ಫ್ರಮ್ ದ ವೆಂಟ್ರಲ್ ಸೈಡ್ ಆ್ಯಂಡ್ ದೆನ್ ವೈಸ್ ವರ್ಸ್ ಗಿಲ್ಸ್ ಆರ್ ರಿಮೂವ್ಡ್. ಇದರಲ್ಲಿ ಫಿಶ್ನೆಲ್ಲ ವೆಂಟ್ರಲ್ ಸೈಡಿಂದ ಏನು ಮಾಡ್ತಾರೆ ಗಿಲ್ಸ್ನ ಮತ್ತು ವೇಸ್ಟ್ನ ಎಲ್ಲ ರಿಮೂವ್ ಮಾಡಿ ದೆನ್ ಫಿಶ್ ಈಸ್ ವಾಶ್ಡ್ ಇನ್ ದ ಸಾಲ್ಟ್ ವಾಶ್ಡ್ ಆ್ಯಂಡ್ ಸಾಲ್ಟೆಡ್ ಇನ್ ದ ರೇಷಿಯೋ ಆಫ್ 1:3 ಆ್ಯಂಡ್ 1:8 ವಿಚ್ ಆರ್ ರಿಲೇಟೆಡ್ ವಿತ್ ದ ಸೈಜ್ ಆಫ್ ದ ಫಿಶಸ್.
ಸೊ ಇಲ್ಲಿ ಸನ್ ಕ್ಯೂರಿಂಗಲ್ಲಿ ಫಸ್ಟು ವೆಂಟ್ರಲ್ ಸೈಡಿಂದ ಗಿಲ್ಸ್ನ ಇಂಟೆಸ್ಟೈನ್ಸ್ನ ಎಲ್ಲ ಅದರಿಂದ ರಿಮೂವ್ ಮಾಡಿರ್ತಾರೆ. ದೆನ್ ನೆಕ್ಸ್ಟ್ ಅದು ಆ ಫಿಶ್ನ ಏನು ಮಾಡ್ತಾರೆ, ವಾಟರ್ ಮತ್ತು ಸಾಲ್ಟ್ ಹಾಕಿ 1:3 ಅಥವಾ 1:8 ಅಲ್ಲಿ ಏನು ಮಾಡ್ತಾರೆ, ಡಿಪ್ ಮಾಡಿ. ಸೊ ಅದರಿಂದ ಏನು ಮಾಡ್ತಾರೆ, ಆ ಒಂದು ಫಿಶ್ನ ಕ್ಯೂರಿಂಗ್ ಮಾಡ್ತಾರೆ. ಅಂದರೆ ಸಾಲ್ಟೆಡ್ ಫಿಶಸ್ ನೀವು ತಿಂದಿದ್ದೀರಲ್ವ, ಸೊ ಅದು ಸಾಲ್ಟೆಡ್ ಫಿಶ್ನ ಸೊ ಈ ರೀತಿ ಪ್ರಿಸರ್ವ್ ಮಾಡಿ ಇಡ್ತಾರೆ. ಸೊ ನೆಕ್ಸ್ಟು ಮೋನಾ ಕ್ಯೂರಿಂಗ್ ದಿಸ್ ಇಸ್ ಬೇಸಿಕಲಿ ಸಿಮಿಲರ್ ಟು ದ ಸನ್ ಕ್ಯೂರಿಂಗ್, ಜಸ್ಟ್ ಲೈಕ್ ಸನ್ ಕ್ಯೂರಿಂಗ್ ಥರನೇ ಮೋನಾ ಕ್ಯೂರಿಂಗ್. ವಿತ್ ದ ಡಿಫ್ರೆನ್ಸ್ ಇಸ್ ನೋ ಇನ್ಸಿಷನ್ ಈಸ್ ಮೇಡ್ ಇನ್ ದ ಬಾಡಿ ಆಫ್ ದ ಫಿಶ್ ಟು ರಿಮೂವ್ ದ ಇಂಟೆಸ್ಟೈನ್ ಆ್ಯಂಡ್ ಗಿಲ್ಸ್. ಸೊ ಇಲ್ಲಿ ಸನ್ ಕ್ಯೂರಿಂಗಲ್ಲಿ ವೆಂಟ್ರಲ್ ಸೈಡಿಂದ ಗಿಲ್ಸ್ನ ಇಂಟೆಸ್ಟೈನ ರಿಮೂವ್ ಮಾಡಿದರು, ಮತ್ತು ಸಾಲ್ಟಲ್ಲಿ ಹಾಕಿ ಡಿಪ್ ಮಾಡಿ ಸೊ ದೆನ್ ಅದನ್ನು ಏನು ಮಾಡಿದರು, ಡ್ರೈ ಮಾಡೋಕ್ಕೆ ಇಟ್ಟಿದ್ರು. ಬಟ್ ಮೋನಾ ಕ್ಯೂರಿಂಗಲ್ಲಿ ಆ ಥರ ಅಲ್ಲ, ಸಿಮಿಲರ್ ಸನ್ ಕ್ಯೂರಿಂಗ್ ಥರನೇ, ಬಟ್ ಇದರಲ್ಲಿ ಯಾವುದೇ ರೀತಿಯಾದಂತಹ ಇನ್ಸಿಷನ್ ಅಂದರೆ ಯಾವುದೇ ರೀತಿಯಾದ ಫಿಶ್ನ ಕಟ್ ಮಾಡಲ್ಲ. ಆ್ಯಂಡ್ ದೆನ್ ಫಿಶ್ ಇನ್ಸಿಷನ್ ಈಸ್ ಮೇಡ್ ಇನ್ ದ ಬಾಡಿ ಆಫ್ ದ ಫಿಶ್ ಟು ರಿಮೂವ್ ದ ಇಂಟೆಸ್ಟೈನ್ ಆ್ಯಂಡ್ ಗಿಲ್ಸ್. ಇನ್ ದಿಸ್ ಮೆಥಡ್ ಇಂಟೆಸ್ಟೈನ್ ಆ್ಯಂಡ್ ಗಿಲ್ಸ್ ಆರ್ ರಿಮೂವ್ ಡೈರೆಕ್ಟ್ಲಿ ಫ್ರಮ್ ದ ಮೌತ್. ಫರ್ದರ್ ಎವಿಸ್ಕ್ರೇಟೆಡ್ ಫಿಶಸ್ ಆರ್ ಕ್ಲೀನ್ ಸಾಲ್ಟೆಡ್ ಆ್ಯಂಡ್ ಡ್ರೈಡ್ ಅರ್ಲಿಯರ್. ಸೊ ಇದು ಡೈರೆಕ್ಟಾಗಿ ಮೌತಿಂದ ಏನು ಮಾಡ್ತಾರೆ, ಇಲ್ಲಿ ಮೌತಿಂದಾನೇ ಇಂಟೆಸ್ಟೈನ್ನ ಮತ್ತು ಗಿಲ್ಸ್ನ ರಿಮೂವ್ ಮಾಡ್ತಾರೆ. ಆ್ಯಂಡ್ ದೆನ್ ಆ ಫಿಶಸ್ನ ಕ್ಲೀನ್ ಮಾಡಿ ದೆನ್ ಸಾಲ್ಟ್ ಹಾಕಿ ಅದನ್ನು ಡ್ರೈ ಮಾಡೋದಕ್ಕೆ ಇಡ್ತಾರೆ. ಓಕೆನಾ? ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮೋನಾ ಕ್ಯೂರಿಂಗ್ ಆ್ಯಂಡ್ ಸನ್ ಕ್ಯೂರಿಂಗ್. ಸನ್ ಕ್ಯೂರಿಂಗಲ್ಲಿ ವೆಂಟ್ರಲಿಂದ ಕಟ್ ಮಾಡಿ ಇಲ್ಲಿ ಗಿಲ್ಸ್ನ ಮತ್ತು ಇಂಟೆಸ್ಟೈನ್ನ ರಿಮೂವ್ ಮಾಡಿ ಸಾಲ್ಟ್ ಹಾಕಿ ಅದನ್ನು ಡ್ರೈ ಮಾಡೋದಕ್ಕೆ ಇಡ್ತಾರೆ. ಮೋನಾ ಕ್ಯೂರಿಂಗಲ್ಲಿ ಡೈರೆಕ್ಟ್ ಹೆಡ್ಡಿಂದಾನೇ ಗಿಲ್ಸ್ನ ಇಂಟೆಸ್ಟೈನ್ನ ರಿಮೂವ್ ಮಾಡ್ತಾರೆ. ಆ್ಯಂಡ್ ದೆನ್ ಇಟ್ ವಿಲ್ ಪುಟ್ ಡೈರೆಕ್ಟ್ಲಿ ಇಂಟು ಅದನ್ನು ವಾಶ್ ಮಾಡ್ತಾರೆ, ದೆನ್ ಸಾಲ್ಟ್ ಹಾಕಿ ಅದನ್ನು ಡ್ರೈ ಮಾಡೋದಕ್ಕೆ ಇಡ್ತಾರೆ. ಓಕೆ. ಸೊ ದೆನ್ ನೆಕ್ಸ್ಟು ವೆಟ್ ಕ್ಯೂರಿಂಗ್. ಇಟ್ ಈಸ್ ಜಸ್ಟ್ ಲೈಕ್ ಸನ್ ಕ್ಯೂರಿಂಗ್ ವಿತ್ ಓನ್ಲಿ ಡಿಫ್ರೆನ್ಸ್ ಇಸ್ ಪ್ಯಾಕಿಂಗ್ ಈ ಸಾಲ್ಟೆಡ್ ಫಿಶ್ ಆ್ಯಸ್ ಸರ್ಚ್. ದಿಸ್ ಮೆಥಡ್ ಈಸ್ ಎಂಪ್ಲಾಯ್ಡ್ ಓನ್ಲಿ ಫಾರ್ ದ ಫ್ಯಾಟಿ ಫಿಶಸ್. ವೆಟ್ ಕ್ಯೂರಿಂಗ್ ಅಂದರೆ ಜಸ್ಟ್ ಲೈಕ್ ಅ ಸನ್ ಕ್ಯೂರಿಂಗ್ ಥರನೇ ಸೇಮು, ವಿತ್ ದ ಓನ್ಲಿ ಡಿಫ್ರೆನ್ಸ್ ಇಸ್ ಪ್ಯಾಕಿಂಗ್ ಆಫ್ ಸಾಲ್ಟೆಡ್ ಫಿಶ್ ಆ್ಯಸ್ ಸರ್ಚ್. ದಿಸ್ ಮೆಥಡ್ ಈಸ್ ಓನ್ಲಿ ಫಾರ್ ದ ಫ್ಯಾಟಿ ಫಿಶಸ್. ಸೊ ಫ್ಯಾಟಿ ಫಿಶಸ್ ಥರ ಸನ್ ಕ್ಯೂರಿಂಗ್ ಥರನೇ ಫ್ಯಾಟಿ ಫಿಶಸ್ ಇರುತ್ತಲ್ಲ, ಸೊ ಅದ್ರದ್ದು ವೆಂಟ್ರಲ್ ಸೈಡಿಂದ ಏನು ಮಾಡ್ತಾರೆ, ಇಂಟೆಸ್ಟೈನ್ನ ಗಿಲ್ಸ್ನ ರಿಮೂವ್ ಮಾಡಿ ಸಾಲ್ಟ್ ಹಾಕಿ ಆ ಫಿಶಸ್ನ ಏನು ಮಾಡ್ತಾರೆ, ಪ್ಯಾಕ್ ಮಾಡ್ತಾರೆ. ಸೊ ಇದನ್ನು ನಾವು ವೆಟ್ ಕ್ಯೂರಿಂಗ್ ಅಂತ.